ತಮ್ಮ ಜವಾಬ್ದಾರಿ ಅರ್ಥ ಮಾಡಿಕೊಂಡು ನಮ್ಮ ಸ್ವಚ್ಛ ವಾಹಿನಿ ಏನ್ ಬರುತ್ತೆ ಅದಕ್ಕೆ ನಿಮ್ಮ ಒಣಕಸ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಪ್ರತಿಯೊಬ್ಬರು ದಿನ ಬರೋದಿಲ್ಲ, ಯಾಕಂದ್ರೆ ಬಹಳಷ್ಟು ಗ್ರಾಮಗಳಿದೆ ಒಂದೇ ಸ್ವಚ್ಛ ವಾಹಿನಿ ಇರೋದ್ರಿಂದ ವಾರದಲ್ಲಿ ಒಂದ್ಸಲನೋ ಎರಡ್ ಸಲನೋ ಬರ್ತಾ ಇರುತ್ತೆ. ಸೊ ಬಂದಾಗ ಆ ವಾಹಿನಿಗೆ ನಿಮ್ಗೆ ಕಸ ಡಬ್ಬಿಗಳನ್ನ ಕೊಟ್ಟಿದೀವಿ ನಾವು. ಆ ಡಬ್ಬಿಗಳಲ್ಲಿ ಕಸ ಹಾಕಿಟ್ಟು ಒಂದ್ ಸೈಡಿಗೆ ತೆಗ್ದಿಟ್ಟು ನಾವು ಬಂದ ದಿನ ನಾವು ಬಂದು ಕೇಳಿದಾಗ ಆ ಕಸನ ಕೊಡೋಂಥದ್ದು. ಪ್ರತಿಯೊಬ್ರು ಮನೆ ಬಾಗ್ಲಿಗೆ ಬರ್ಲಿಕ್ಕಿಲ್ಲ, ಆದ್ರೆ ಬಂದು ಆ ಬೀದಿ ತುದಿಗೋ ಎಲ್ಲೋ ನಿಂತಿರುತ್ತೆ, ಅಲ್ಲಿ ಬಂದು ಆ ವಾಹಿನಿಗೆ ನಿಮ್ ಕಸ ಕೊಟ್ರೆ ಊರು ಪೂರ್ತಿ ಸ್ವಚ್ಛವಾಗಿರಕ್ ಸಾಧ್ಯ ಆಗುತ್ತೆ. ಮತ್ತೆ ಈ ಚರಂಡಿಗಳು ಕಟ್ಕೊಂಡೋಗ್ತಲ್ಲ ಅದು ನಾವು ತಡೆಯಬಹುದು. ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿತಾ ಇತ್ತು ಅಂದ್ರೆ ನಮ್ಮ ಗ್ರಾಮನು ಕ್ಲೀನ್ ಆಗಿರುತ್ತೆ, ಯಾವುದೇ ತರದ ರೋಗ ರುಜಿನಗಳು ಬರಕ್ ಸಾಧ್ಯ ಇರೋದಿಲ್ಲ. ನಮ್ಮ ಮಕ್ಕಳು ಹೆಚ್ಚು ನಮ್ಗೆ ತೊಂದರೆ ಆಗೋದು ಚಿಕ್ಕ ಮಕ್ಕಳಿಗೆ. ಹಳ್ಳಿಗಳಲ್ಲಿ ಆಗ್ಲಿ ನಾವು ಮಕ್ಕಳನ್ನ ಹೊರಗಾಡಕ್ ಬಿಡ್ತೀವಿ, ಮನೆ ಆವರಣದಲ್ಲಿ ಆಡ್ತಾರೆ. ಆಡೋಂತ ಇದ್ರಲ್ಲಿ ಈ ಗಲೀಜ್ ಇರೋಂತಲ್ಲಿ ಓಡಾಡೋದಾಗ್ಲಿ ಗಲೀಜ್ ಅವ್ರ ಸುತ್ತಮುತ್ತ ಇದ್ರೆ ಅವ್ರಿಗೆ ಬಹಳ ಬೇಗ ರೋಗ ರುಜಿನಗಳು ಆಗಕ್ಕೆ ತುತ್ತಾಗ್ತಾರೆ. ಹಾಗಾಗಿ ಅದು ಆಗ್ಬಾರ್ದು. ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಬಹಳಷ್ಟು ಚಿಕ್ಕ ಚಿಕ್ಕದು ನೆಗಡಿ ಕೆಮ್ಮು ಈ ತರದ್ದು ಬಹಳ ಆಗ್ತಾ ಇದ್ರೆ ಅವ್ರಿಗೆ ಈ ರೋಗ ನಿರೋಧಕ ಶಕ್ತಿ, ಯಾವುದೇ ರೋಗ ಬರಲಾರ್ದಂಗೆ ತಡೆ ಅಂತ ಶಕ್ತಿ ಕಮ್ಮಿ ಇರುತ್ತೆ. ಸೊ ಅದು ಕಮ್ಮಿ ಆಗ್ಬಾರ್ದು. ನಮ್ಮ ಮಕ್ಕಳು ಆರೋಗ್ಯವಾಗಿ ಗಟ್ಟಿಯಾಗಿ ಬೆಳಿಬೇಕು, ದೊಡ್ಡವರಾದಾಗ್ಲು ಗಟ್ಟಿಯಾಗಿ ಇರಬೇಕು ಅಂದ್ರೆ ನಮ್ಮ ತಾಯಂದಿರ ಕರ್ತವ್ಯ ಚಿಕ್ಕವರಿದ್ದಾಗ ಅವ್ರಿಗೆ ಆದಷ್ಟು ಸ್ವಚ್ಛವಾಗಿರುವಂತ ಆವರಣ ಇಡೋ ರೀತಿಯಲ್ಲಿ ನೋಡ್ಕೋಬೇಕು. ಮನೆ ಆಯ್ತು, ಮನೆ ಸುತ್ತಮುತ್ತಲಾಯ್ತು, ನಮ್ಮ ರೋಡ್ಗಳಲ್ಲಾಯ್ತು, ಸ್ವಚ್ಛತೆ ಇರಬೇಕು. ಪ್ರತಿಯೊಬ್ರು ನಮ್ ನಮ್ಮ ಮುಂದೆ ಮನೆ ಮುಂದೆ ಸ್ವಚ್ಛ ಇಡೋಣ, ಪಕ್ಕದ ಮನೆ ಮುಂದೆ ಸ್ವಚ್ಛತೆ ಇಲ್ದಿದ್ರೆ ನಡೆಯುತ್ತೆ ಅಲ್ಲ. ನಮ್ಮ ಮಕ್ಕಳು ಅಲ್ಲೂ ಓಡಾಡ್ತಾರೆ, ಅಲ್ಲಿನೂ ಗಲೀಜು ಇಲ್ದಾಗೆ ನೋಡ್ಕೊಳೋದು ನಮ್ಮ ಕರ್ತವ್ಯ ಆಗುತ್ತೆ. ಪ್ರತಿಯೊಬ್ರು ನಮ್ಮ ಜವಾಬ್ದಾರಿನ ನಿಭಾಯಿಸೋಣ ಅಂತ ಹೇಳಿ, ತಾವೆಲ್ಲರೂ ನಮ್ಮ ಮನೆ ಕಸನ ನಮ್ಮ ವಾಹಿನಿಗೆ ಕೊಡ್ತೀರಾ ಅಂದ್ಕೊಂಡು ನಾನು ಆಶಿಸ್ತೀನಿ. ಮತ್ತೆ ನಮ್ಮ ಸರ್ವೆ ಇಲಾಖೆಯವ್ರದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳನ್ನೂ ಪದೇ ಪದೇ ಹೇಳ್ತಾನೆ ಇದ್ದಾರೆ, ಈ ಸ್ಮಶಾನಗಳದ್ದು ಸರ್ವೆ ನೀವು ಅರ್ಜೆಂಟಾಗಿ ಡ್ರೈವ್ ಮೋಡಲ್ಲಿ 11 ಇದೆ ಅಂತ ಹೇಳ್ತಾರೆ. 11 ಸ್ಮಶಾನಗಳು 15 ಸ್ಮಶಾನಗಳದ್ದು ಸರ್ವೆ ಮಾಡಿ ನೀವು ಮಾರ್ಕಿಂಗ್ ಮಾಡಿ ಕೊಟ್ಬಿಟ್ರೆ ಅವರು ನರೇಗಾನಲ್ಲಿ ಕಾಮಗಾರಿ ಮಾಡಕ್ ನಮ್ಗೆ ಅನುಕೂಲ ಇದೆ. ಸೊ ಮಾಡೋಣ. ಕೊಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನಿಮ್ಮವ್ರಿಗೆ. ಈಗ ಒಂದು ಲಿಸ್ಟ್ ಒಂದು ಕೊಡ್ಸ್ಬೇಡಿ, ಎಲ್ಲಾ ಗ್ರಾಮಗಳಲ್ಲಿ ಕಾಲ್ದಾರಿ ಇದೆ ನೋಡಿ, ಎಲ್ರು ಕಾಲ್ದಾರಿ ಇತ್ತು ನೋಡಿ. ಆ ಮೊದಲು ಮುಂದ್ಗಡೆ ಇದ್ದವ್ರೆಲ್ಲ ಮುಚ್ಚಾಕವ್ರೆ, ಪಾಪ ಹಿಂದ್ಗಡೆ ಹೋಗಕ್ಕೆ ಒಂದೇ ಊರಲ್ಲ ಊರಿಗೆಲ್ಲ ಹಂಗೆ ಮಾಡಿದವ್ರೆ. ಅದನ್ನ ಗುರ್ತಿಸ್ಬೇಕು ಗ್ರಾಮದಲ್ಲಿ, ಹಿಂದ್ಗಡೆ ಹೋಗಿ ಏನ್ ಕೆಲಸ ಮಾಡಬೇಕು, ದಾರಿ ತೋರಿಸ್ಬೇಕು, ದಾರಿನೂ ಇರ್ಬೇಕು, ದಾರಿನೂ ಆಮೇಲೆ ಸ್ಮಶಾನ ದಾರಿ ಇರ್ತದಲ್ಲ ಪೂರ್ತಿ ಎಷ್ಟು ಏರಿಯಾ ಇದೆ ಅದು ನಾವು ಸರ್ಕಾರದಿಂದ ಏನ್ ಅದನ್ನ ನಮೂದು ಮಾಡಿ ಇಟ್ಟಿದೀವಿ ಅಷ್ಟು ನಮ್ಗೆ ನೀವು ಐಡೆಂಟಿಫೈ ಮಾಡಿ ಕೊಡ್ಬೇಕು ಎಲ್ಲೆಲ್ಲಿ ಬರುತ್ತೆ ಸ್ಮಶಾನಗಳು. ಅದೊಂದು ಸರ್ವೆ ಇಮಿಡಿಯೇಟ್ ಆಗಿ ಮಾಡಿಸ್ಕೊಡಿ. ಎಷ್ಟಿದೆ ನೋಡಿ ಸರ್ವೇಶ್ವರ ನೋಡಿ ಅಲ್ಲ, ಅದು ಸರ್ವೆದು ನೀವು ಲಿಸ್ಟ್ ಮಾಡಿ ಯಾವ ಗ್ರಾಮದಲ್ಲಿ ನಮ್ ಸ್ಮಶಾನ ಇದೆ, ಯಾಕಂದ್ರೆ ಎಲ್ಲ ಕಡೆ ಸ್ಮಶಾನನೂ ಇಲ್ಲ. ಸ್ಮಶಾನ ಇರೋದು ಲಿಸ್ಟ್ ಕೊಟ್ಟು ಸರ್ವೆ ಮಾಡಿಸ್ಕೊಡ್ಬೇಕು. ಒಂದು ಹೊಸದಾಗಿ ಸ್ಮಶಾನ ಮಾಡ್ತಿರೋದು ಸರ್ವೆ ಆಗಿಲ್ಲ. ಫಸ್ಟ್ ಸ್ಮಶಾನ ಸರ್ವೆ ಮಾಡಿ. ಸುಮಾರು 6 ತಿಂಗಳ ಹಿಂದೆ ಬೀಕರು ಬರೋದು ಒಂದು ದಾರಿಯದು ಒಂದು ನಿಮ್ಗೆ ಅರ್ಜಿ ಕೊಟ್ಟ ತಹಸೀಲ್ದಾರ್ ಮುಖಾಂತರ ನಿಮ್ ಕಳಿಸಿದ್ರೆ ಇದುವರೆಗೂ ಏನ್ ಮಾಡ್ಲಿಲ್ಲ. ಕೇಳಿ ಯಾರೇ ಇಲ್ಲ ಮಾಡಿ ಹಂತ 6 ತಿಂಗಳಾಯ್ತು.